ಸರ್ಕಾರದಿಂದ ನರೇಗಾ ಯೋಜನೆ ಅಡಿಯಲ್ಲಿ ಅನುದಾನ ಬಿಡುಗಡೆಯಾಗುತ್ತೆ. ಅನುದಾನ ಬಿಡುಗಡೆಯನ್ನ ಮಾಡಿ ಈ ಒಂದು ಜಾಗವನ್ನ, ಈ ಒಂದು ಕೆರೆಯ ಜಾಗವನ್ನ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ದಾರೆ. ಅನುದಾನ ಸಂಪೂರ್ಣವಾಗಿ ಕೂಡ ಬಳಕೆ ಆಗುತ್ತೆ, ಆದ್ರೆ ಈ ಒಂದು ಜಾಗ ಅಭಿವೃದ್ಧಿಯೇ ಆಗಿಲ್ಲ, ಅಭಿವೃದ್ಧಿ ಮಾತ್ರ ಶೂನ್ಯ. ಎಸ್ ಈ ಕುರಿತಂತ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ಆದರೂ ಅಭಿವೃದ್ಧಿಯನ್ನ ಕಂಡಿಲ್ಲ ನಾಗರ ಕೆರೆ. ನಾಗರ ಕೆರೆಯಲ್ಲಿ ಮಣ್ಣಿನ ಗುಂಡಿಯನ್ನ ತೆಗೆದು ನರೇಗಾ ಅನುದಾನವನ್ನ ಪೋಲು ಮಾಡಲಾಗಿದೆ. ಕೊರಟಗೆರೆ ತಾಲೂಕು ಹೊಳವನಾಳಿ ಗ್ರಾಮ ಪಂಚಾಯತಿಯ ನಾಗರ ಕೆರೆಗೆ ಅಭಿವೃದ್ಧಿಯೇ ಮರೀಚಿಕೆ ಎನ್ನುವಂತಾಗಿರುತ್ತೆ. ಕೊರಟಗೆರೆ ತಾಲೂಕಿನ ಹೊಳವನಾಳಿ ಗ್ರಾಮ ಪಂಚಾಯತಿಯಿಂದ ಅನುದಾನ ದುರುಪಯೋಗ ಆರೋಪ ಕೇಳಿ ಬಂದಿದೆ. ಮೀನು ಸಾಕಾಣಿಕೆಗೆ ಹರಾಜು ಮಾಡಿರುವ 240,000 ಹಣವು ಸಹ ಮಾಯವಾಗಿದೆ. ಇದು ಕೊರಟಗೆರೆ ತಾಲೂಕು ಹೊಳವನಾಳಿ ಗ್ರಾಮ ಪಂಚಾಯತಿಯ ಒಂದು ಅಭಿವೃದ್ಧಿಯ ನರೇಗಾ ಯೋಜನೆಯ ಹಣವನ್ನ ದುರುಪಯೋಗ ಮಾಡಿಕೊಂಡಿರುವಂತಹ ವಿಚಾರ. ಸಾರ್ವಜನಿಕ ಸಭೆ ಮತ್ತು ಫೋಟೋಗಳಿಗೆ ಸೀಮಿತವಾದ ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿ ವರ್ಗ. ಹೊಳವನಾಳಿ ಗ್ರಾಮ ಪಂಚಾಯತಿಯ ಸಮಗ್ರ ತನಿಖೆಯನ್ನ ನಡೆಸುವಂತೆ ಸ್ಥಳೀಯರಿಂದ ಜಿಲ್ಲಾ ಪಂಚಾಯತಿ ಸಿಇಒಗೆ ಆಗ್ರಹ ಮಾಡಲಾಗಿದೆ. ಕೊರಟಗೆರೆ ತಾಲೂಕು ಹೊಳವನಾಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ನಾಗರ ಕೆರೆಯ ಅಭಿವೃದ್ಧಿಗಾಗಿ ಸರ್ಕಾರದಿಂದ ನರೇಗಾ ಯೋಜನೆ ಅಡಿಯಲ್ಲಿ ಅನುದಾನ ಬಿಡುಗಡೆ ಆಗಿರುತ್ತೆ. ಅನುದಾನ ಬಿಡುಗಡೆ ಆದರೂ ಕೂಡ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿರುವಂಥದ್ದು, ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಮಾಡಿಲ್ಲ. ನಾಗರ ಕೆರೆಯ ಸಮಗ್ರ ಅಭಿವೃದ್ಧಿ ಹರಾಜು ಹಣವನ್ನು ಬಳಸದೆ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು ಅನ್ನುವಂತಹ ಆರೋಪ. ಸಾರ್ವಜನಿಕ ಸಭೆ ಮತ್ತು ಫೋಟೋಗಳಿಗೆ ಮಾತ್ರ ಸೀಮಿತರಾಗಿದ್ದಾರೆ ಗ್ರಾಮ ಪಂಚಾಯತಿ ಹಾಗೂ ತಾಲೂಕು ಪಂಚಾಯತಿ ಅಧಿಕಾರಿಗಳು ಅಂತ ಅಲ್ಲಿನ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಇನ್ನು ಈ ಒಂದು ಕೆರೆ ಸಂಪೂರ್ಣವಾಗಿ ಸೀಮೆ ಜಾಲಿ ಮತ್ತು ಬೇಲಿ ಗಿಡಗಳಿಂದ ಕಣ್ಮರೆಯಾಗಿದೆ. ಹೂಳನ್ನು ತೆಗಿಬೇಕು, ಒಂದಷ್ಟು ಕೆರೆ ಅಭಿವೃದ್ಧಿ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿರುತ್ತೆ. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಅಭಿವೃದ್ಧಿಯನ್ನು ಮಾಡೇ ಇಲ್ಲ ಅಧಿಕಾರಿಗಳು. ನಾಗರಕೆರೆ ತುಂಬಿ ಕೋಡಿ ಬಿದ್ದು 30 ದಿನಗಳ ಕಾಲ ಕೆರೆಯಲ್ಲಿ ನೀರು ನಿಲ್ಲದೆ ಪೋಲಾಗ್ತಾ ಇದೆ. ಮಳೆ ಸಂಪೂರ್ಣವಾಗಿ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಕಾರಣ ಕೆರೆ ಸಂಪೂರ್ಣವಾಗಿ ಭರ್ತಿ ಆಗಿರುವಂಥದ್ದು, ಭರ್ತಿಯಾಗಿ ಕೋಡಿ ಕೂಡ ಬಿದ್ದಿದೆ. ಆದರೆ ಯಾವುದೇ ರೀತಿಯಾದಂತಹ ಉಪಯೋಗ ಇಲ್ಲ, ನೀರು ಸಂಪೂರ್ಣವಾಗಿ ಪೋಲಾಗ್ತಾ ಇದೆ, ಯಾವುದೇ ರೀತಿಯಾಗಿ ಇದನ್ನು ಬಳಕೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ.
ಸಮಗ್ರವಾಗಿ ತನಿಖೆಯನ್ನ ನಡೆಸಬೇಕು, ಹೊಳವನಹಳ್ಳಿ ಗ್ರಾಮ ಪಂಚಾಯತಿಯನ್ನ ಸಮಗ್ರವಾಗಿ ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ಜಿಲ್ಲಾ ಪಂಚಾಯತಿ ಸಿಇಒಗೆ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ಇಂತಹದೇ ರೀತಿಯಲ್ಲಿ ಎಷ್ಟೆಲ್ಲ ಅನುದಾನವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ, ಏನೆಲ್ಲ ಇಲ್ಲಿ ಮೋಸ ನಡೀತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ತಾಕೀತನ್ನ ಮಾಡಿರುವಂತದ್ದು. ಎಸ್, ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಎನ್ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮೂರ್ತಿ, ಇನ್ನು ಎಷ್ಟು ದುರುಪಯೋಗ ನಡೆದಿದೆ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ, ಇನ್ನು ಏನೆಲ್ಲ ಆರೋಪಗಳು ಕೇಳಿ ಬಂದಿದೆ ಅಂತ? ಹೌದು ರಮ್ಯ, ಇದು ಕೊಡಗಿನ ಗ್ರಾಮ ಪಂಚಾಯತಿಯ ಒಂದು ಅನುದಾನ ದುರುಪಯೋಗ ಆಗಿರೋದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂತಲೇ ಹೇಳ್ಬೋದು. ಕೊರವಳ್ಳಿ ಗ್ರಾಮ ಪಂಚಾಯತಿ ಆಕ್ಚುಲಿ ಒಂದು ನಾಗರಕೆರೆ ಅಂತ ಬರುತ್ತೆ. ಆ ನಾಗರಕೆರೆಯಲ್ಲಿ ಕಳೆದ ಒಂದೂವರೆ ವರ್ಷದಿಂದ 2,40,000 ಮೀನು ಹರಾಜಾಗುತ್ತೆ, ಮೀನು ಸಾಕಣೆ ಮಾಡೋದಕ್ಕೆ ಹರಾಜಾಗುತ್ತೆ. ಅದ್ರ ಅಮೌಂಟ್ ಕೂಡ ಇಲ್ಲಿ ಏನಕ್ಕೆ ಬಳಕೆ ಮಾಡಿದ್ದಾರೆ, ಆ ಕೆರೆ ಪೂರ್ತಿ ಏರಿ ಪೂರ್ತಿ ಬಿರುಕು ಬಿಟ್ಟಿದೆ. ಏರಿ ಮೇಲೆ ಜಾಲೆ ಗಿಡ ಬೇರೆ ಗಿಡ ಎಲ್ಲ ಬೆಳೆದಿದೆ, ಸೀಮೆ ಜಾಲೆ ಗಿಡ ಎಲ್ಲ ಬೆಳೆದಿದೆ, ಮತ್ತೆ ಟ್ಯೂಬ್ ಕೂಡ ಅಲ್ಲಿ ಟ್ಯೂಬ್ ನೀರು ಪೋಲಾಗಿ ಹರಿದೋಗ್ತಿದೆ. ಹರಿದೋಗ್ತಿದ್ರು ಕೂಡ ಯಾರು ಕೂಡ ಗ್ರಾಮ ಪಂಚಾಯತಿ ಅಧಿಪೀಡಿಯೂ ಆಗ್ಲಿ ಅಥವಾ ಸಂಬಂಧಪಟ್ಟ ಸಿಬ್ಬಂದಿಗಳಾಗ್ಲಿ ಅಥವಾ ತಾಲೂಕ್ ಪಂಚಾಯತಿಯರಾಗ್ಲಿ ಭೇಟಿ ನೀಡಿ ತಮ್ಮ ಗ್ರಾಮ ಪಂಚಾಯತಿ ಹತ್ತಿರ ಕೆರೆಯನ್ನ ಅಭಿವೃದ್ಧಿಪಡಿಸ್ಕೊಳ್ಳೋದ್ರೆ ಸಂಪೂರ್ಣವಾಗಿ ವಿಫಲಾಗಿದ್ದಾರೆ. ಮತ್ತೆ ಇನ್ನೊಂದು ನರೇಗಾ ಕಾಮಗಾರಿ ಅಡಿ ಸುಮಾರು 1,00,000 ರೂಪಾಯಿ ಅಮೌಂಟ್ ಅಲ್ಲಿಗೆ ಬಳಸಿದ್ದಾರೆ. ಬಳಸಿರೋದೇಕೆ ಅಂದ್ರೆ ಮಣ್ಣೆತ್ತೋದಕ್ಕೆ, ಮಣ್ಣೆತ್ತಿ ಗುಂಡಿ ತೆಗೆಯೋದಕ್ಕೆ ಮಾತ್ರ ಬಳಸಿದ್ದಾರೆ ಹೊರತು ಕೆರೆಯರಿನ ಸಮರ್ಪಕವಾಗಿ ರಿಪೇರಿ ಮಾಡೋದಕ್ಕಾಗ್ಲಿ, ನಿರ್ವಹಣೆ ಮಾಡೋದಕ್ಕಾಗ್ಲಿ, ಟೂಪ್ ರಿಪೇರಿ ಮಾಡೋದಕ್ಕಾಗ್ಲಿ, ಪರಿಶುದ್ಧ ಮಾಡೋದಕ್ಕಾಗ್ಲಿ ಬಳಸ್ತಿರೋದು ನಿಜವಾಗ್ಲೂ ಒಂದು ದೊಡ್ಡ ದುರಂತರ ಅಂತಾನೆ ಹೇಳ್ಬೋದು ರಮ್ಯ. ಎಸ್, ಅನುದಾನವನ್ನ ಬಳಕೆ ಮಾಡಿದೀವಿ ಅಂತ ಅಲ್ಲಿನ ತಾಲೂಕು ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತಿ ಅವರು ಹೇಳ್ತಿದ್ದಾರೆ, ಬಟ್ ಒಂದು ರಿಜಿಸ್ಟರ್ ನ ಮೇಂಟೈನ್ ಮಾಡಿರ್ತಾರಲ್ವಾ, ಏನೆಲ್ಲ ಖರ್ಚು ಮಾಡಲಾಗಿರುತ್ತೆ, ಏನೆಲ್ಲ ಅಭಿವೃದ್ಧಿ ಮಾಡಿರ್ತೀವಿ ಅಂತ, ಬಟ್ ಅಲ್ಲಿ ಏನಕ್ಕೆ ತೋರಿಸಿದ್ದಾರೆ, ಏನ್ ಕೆಲಸ ಮಾಡಿದೀವಿ ಅಂತ ತೋರಿಸಿದ್ದಾರೆ? ನಾನು ಕಳೆದ ನಾನು ಕೆರೆ ಪರಿಶೀಲನೆ ಹೋದ ವೇಳೆ ಅವ್ರಿಗೆ ಮಾಹಿತಿ ಕೇಳಿದೆ, ಡಾಕ್ಯುಮೆಂಟ್ ಕೇಳಿದೆ, ಕೆರೆ ಅಭಿವೃದ್ಧಿದು ಏನೇನು ಮಾಡಿದ್ರು ಅಂತ ಮಾಹಿತಿ ಕೊಡಿ, ನಿಮ್ಗೆ ಏನಕ್ಕೆ ಬಳಸಿದ್ರೆ ಮಾಹಿತಿ ಕೊಡಿ, ಮತ್ತೆ ಕೆರೆದು ಡಾಕ್ಯುಮೆಂಟ್ಸ್ ಮಾತ್ರ ಮಾಹಿತಿ ಕೊಡಿ ಅಂದ್ರೆ ನಿಜವೂ ಕೂಡ ಅವ್ರು ಕೊಡೋದ್ರಲ್ಲಿ ವಿಫಲ ಆದ್ರು ಅವ್ರು ತಾವೇನು ಕೂಡ ದಾಖಲೆ ಇಲ್ಲ ಇಲ್ದಿರೋದಕ್ಕೆ ಅವ್ರು ದಾಖಲೆ ಕೂಡ ನಮ್ಗೆ ಒದಗಿಸೋದಕ್ಕೆ ಸಂಪೂರ್ಣವಾಗಿ ವಿಫಲ ಆದ್ರು. ಮತ್ತೆ ಅಮೌಂಟ್ ಎಷ್ಟು ಬಂದಿದೆ, ಎಷ್ಟು ಕೊಡಿದ್ರೆ, ಇನ್ನೆಷ್ಟಿದೆ ಅದನ್ನು ಕೂಡ ಅವರು ಕೊಡೋದಕ್ಕೆ ಸಂಪೂರ್ಣವಾಗಿ ನಿರಾಕರಿಸಿದ್ರು. ನಿರಾಕರಿಸಲು ಅಂದ್ರೆ ಅವ್ರ ದಾಖಲೆ ಇಲ್ಲ ಅಂತಾನೆ ಅರ್ಥ ರಮ್ಯ. ಈ ವಿಚಾರವಾಗಿ ಸಿಇಒ ಏನ್ ಹೇಳ್ತಾ ಇದ್ದಾರೆ, ಏನ್ ಪ್ರತಿಕ್ರಿಯೆ? ಸಿಇಒ ಮೇಡಮ್ ಅವರು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ, ಭೇಟಿ ನೀಡಿದ್ರು ಕೂಡ ಈ ವಿಚಾರ ಅವ್ರಿಗೆ ಇನ್ನೂ ಮಾಹಿತಿ ಲಭ್ಯ ಇಲ್ಲ ಅನ್ಸುತ್ತೆ. ಕೆರೆ ಅಭಿವೃದ್ಧಿ ವಿಚಾರವಾಗಿ ತಾಲೂಕು ಪಂಚಾಯತಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಕೆರೆ ಏರಿ ಏನಾಗಿದೆ, ಕೆರೆ ಟ್ಯೂಬ್ ಏನಾಗಿದೆ, ಆ ಗಿಡಗಳು ಏನಾಗಿದೆ, ಮತ್ತೆ ಕೆರೆಯಿಂದ ನೀರು ಈಚೆ ಯಾವ ರೀತಿ ಪೋಲಾಗ್ತಿದೆ ಅದನ್ನು ತಡೆಯುವಂತ ಪ್ರಯತ್ನ ಮಾಡಬೇಕು, ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ತಪ್ಪಾಡಿದ್ರೆ ಮತ್ತೆ ಪರಿಶೀಲನೆ ನಡೆಸಬೇಕು, ಪರಿಶೀಲಿಸಿ ಸಂಬಂಧಪಟ್ಟ ಕ್ರಮ ತಗೊಂಡ್ರೆ ಮಾತ್ರ ಈ ನಡೀತಿರೋ ಒಂದು ಅಕ್ರಮ ತಡೆಗಟ್ಟಲು ಸಾಧ್ಯ. ಈ ಒಂದು ವಿಚಾರವಾಗಿ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರು ಸದಸ್ಯರು ಯಾರು ಕೂಡ ಪ್ರಶ್ನೆ ಮಾಡಿಲ್ಲ ಇದುವರೆಗೂ. ಪಿಡಿಒಗೂ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಸೇರ್ಕೊಂಡೇ ಕೆಲಸ ಮಾಡಿರೋದು ನರೇಗಾ ಕೆಲಸ. ನರೇಗಾ ಕೆಲಸ ಒಳಗಡೆ ಪ್ರಪಂಚಕ್ಕೆ ಮಾತ್ರ ಜನ ಮಾಡ್ತಾರೆ, ಜನ ಮಾಡಿಸ್ತಾರೆ, ಜನಕ್ಕೆ ಕೂಲಿ ಕಾರ್ಮಿಕ ಕೊಡ್ತೀನಿ ಅನ್ನೋದೊಂದು ದೊಡ್ಡ ಇದು ಅಷ್ಟೇ. ಬಟ್ ಕೆಲಸ ಮಾಡೋದೆಲ್ಲ ಅವರೇ ಪರೋಕ್ಷವಾಗಿ ಅವರೇ ಮಾಡೋದ್ರಿಂದ ಇದ್ರ ಬಗ್ಗೆ ಯಾರು ಕೂಡ ಚಕರ ಎತ್ತೋದಿಲ್ಲ. ಮತ್ತೆ ಸ್ಟೇಟ್ಮೆಂಟ್ ಅವ್ರಿಗೆ ಮಾಹಿತಿ ಕೇಳಿದ್ರೆ ಮಾಹಿತಿ ಕೊಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ಈ ಕೊರವಳ್ಳಿ ಗ್ರಾಮ ಪಂಚಾಯತ್ ಸಂಪೂರ್ಣ ತನಿಖೆ ಮಾಡಿದ್ರೆ ಅಷ್ಟೇ ಇದ್ರ ಅಲ್ಲಿ ನಡೆದಿರುವಂತ ಅಕ್ರಮಗಳು, ಅಲ್ಲಿ ನಡೆದಿರುವಂತ ನಿಜವಾಗ್ಲು ಹಣ ದುರುಪಯೋಗ ಆಗಿರೋದು ಎಲ್ಲ ಕೂಡ ಬೆಳಕಿಗೆ ಬರೋಕ್ ಸಾಧ್ಯ ರಮ್ಯ. ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್ಕಾರದಿಂದ ಹಣ ಏನೋ ಬಿಡುಗಡೆ ಆಗಿದೆ, ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಗ್ರಾಮ ಪಂಚಾಯತಿಯವರು. ಅನುದಾನದ ಹಣವನ್ನು ಕೂಡ ಸಂಪೂರ್ಣವಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಅಭಿವೃದ್ಧಿ ಯಾಕೆ ಕಾಣಿಸ್ತಾ ಇಲ್ಲ? ಸೀಮೆ ಜಾಲಿ ಗಿಡಗಳು ಹಾಗೆ ಇದಾವೆ, ಸೀಮೆ ಜಾಲಿ ಗಿಡಗಳಿಂದ ಸಂಪೂರ್ಣವಾಗಿ ಕೆರೆ ಸಂಪೂರ್ಣವಾಗಿ ಮಾಯವಾಗಿದೆ. ಇನ್ನು ಅದೇ ರೀತಿ ಮೀನು ಸಾಕಾಣಿಕೆ ಹರಾಜು ದುಡ್ಡು ಕೂಡ ಸಂಪೂರ್ಣವಾಗಿ ಮಾಯ ಆಗಿರುವಂಥದ್ದು. ಕೆರೆ ಕೋಡಿ ಬಿದ್ದಿದೆ, ಆ ಒಂದು ನೀರನ್ನ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅದು ಕೂಡ ಗೊತ್ತಿಲ್ಲ. ಸಂಪೂರ್ಣವಾಗಿ ಏನೋ ಹಣವನ್ನ ಬಳಕೆ ಮಾಡ್ಕೊಂಡು ದುರುಪಯೋಗ ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಯಾಕೆ ಒಂದು ನಿರ್ಲಕ್ಷ್ಯ? ಎಸ್, ಏನಾದರೂ ಕೂಡ ಅಧಿಕಾರಿಗಳಿಂದ ಗಮನ ಹರಿಸಬೇಕು. ಏನೊಂದು ಹಣ ಇಷ್ಟೆಲ್ಲ ದುರುಪಯೋಗ ಆಗಿದೆ, ಯಾಕೆ ಒಂದು ನಿರ್ಲಕ್ಷ್ಯ ಅಂತ ತರಾಟೆಯನ್ನ ತೆಗೆದುಕೊಂಡ್ರೆ, ಸಂಪೂರ್ಣವಾಗಿ ತನಿಖೆಯನ್ನ ನಡೆಸಿದ್ರೆ ಯಾರೀ ಒಂದು ವಿಷಯದಲ್ಲಿ ಶಾಮೀಲಾಗಿದ್ದಾರೆ ಅವರೆಲ್ಲರೂ ಕೂಡ ಬೆಳಕಿಗೆ ಬರ್ತಾರೆ ಅಂತಾನೆ ಹೇಳ್ಬೋದು.